ಓಕೆ ಗೈಸ್, ಕಾರ್ಪೊರೇಟ್ ಅಕೌಂಟಿಂಗ್ ಅಲ್ಲಿ ಅಂಡರ್ ರೈಟಿಂಗ್ ನಲ್ಲಿ 2021 ಅಲ್ಲಿ ಒಂದು 3 marks ಕ್ವಶನ್ ಇದೆ. ತೀರಾ ಓದ್ತೀನಿ ನೋಡ್ಕೊಳ್ಳಿ. ಎಕ್ಸ್ ಲಿಮಿಟೆಡ್ ಇಶ್ಯೂ 1 lakh ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಈಚ್. ಮಿಸ್ಟರ್ ಅಕ್ಷಯ್ ಅಂಡರ್ ರೈಟರ್, 80% ಆಫ್ ದ ಇಶ್ಯೂ ಅಂಡರ್ ಟೇಕ್ಸ್ ಅಂಡರ್ ರೈಟ್ಸ್ 80% ಆಫ್ ದ ಇಶ್ಯೂ. ದಿ ಕಂಪನಿ ರಿಸೀವ್ಡ್ ಅಪ್ಲಿಕೇಶನ್ಸ್ ಫಾರ್ 75% ಆಫ್ ದ ಇಶ್ಯೂ, ಆಫ್ ವಿಚ್ 50,000 applications bearing rubber stamp of Mr. Akshay. Underwriting commission is 4% of the issue price. Determine the liability of the underwriter and the underwriting commission. ನೋಡಿ ಇದರಲ್ಲಿ ನಿಮ್ಗೆ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಬೇಕು. ಇಲ್ಲಿ ಇರೋದು ಒಬ್ಬನೇ ಒಬ್ಬನ ಅಂಡರ್ ರೈಟರ್. ಕಂಪನಿ ಇಶ್ಯೂ ಮಾಡಿರೋದು ಟೋಟಲ್ ಎಷ್ಟು ಸಾವಿರ, ಎಷ್ಟು 1 lakh ಶೇರ್ಸ್ ಅನ್ನ ಇಶ್ಯೂ ಮಾಡಿದ್ದೀವಿ. ಎಷ್ಟು ಇಶ್ಯೂ ಮಾಡಿದ್ಯ ಅಂತ 1 lakh ಶೇರ್ಸ್ ಇಶ್ಯೂ ಮಾಡಿದೆ. ಇದರಲ್ಲಿ ಎಷ್ಟು ಒಪ್ಕೊಂಡಿದ್ದಾನೆ ಅಕ್ಷಯ್? 80% ಒಪ್ಕೊಂಡಿದ್ದಾನೆ. ಹೌದಾ? ಈ ಅಂಡರ್ ರೈಟ್ಸ್ ಎಷ್ಟು ಅಂತ ಹೇಳಿದಾನೆ? 80% ಅಂತ ಹೇಳಿದ್ದಾನೆ. ನೋಡಿ, 1 lakh ಅಲ್ಲಿ 80% ಅಂದ್ರೆ ಎಷ್ಟು ಬರುತ್ತೆ? 80,000 ಅಪ್ಲಿಕೇಶನ್ಸ್ ಬರುತ್ತೆ, ಕರೆಕ್ಟಾ? ಹಾಗಾದ್ರೆ ಇಲ್ಲಿ ಕಂಪ್ಯೂಟೇಷನ್ ಆಫ್ ನೆಟ್ ಲಯಬಿಲಿಟಿ ಅಥವಾ ಟೋಟಲ್ ಲಯಬಿಲಿಟಿ ಆಫ್ ಅಂಡರ್ ರೈಟರ್ ಮಾಡಬೇಕಾದ್ರೆ ಫಸ್ಟ್ ಗ್ರಾಸ್ ಲಯಬಿಲಿಟಿ ನೋಡಿ, 1 lakh ಶೇರ್ಸ್ ಅಲ್ಲಿ ಇವನು 80% ಒಪ್ಕೊಂಡಿದ್ದಾನೆ, ಕರೆಕ್ಟಾ? ಯಾರು ಒಪ್ಕೊಂಡಿರೋದು? ಅಕ್ಷಯ್ ಒಪ್ಕೊಂಡಿದ್ದಾನೆ, ಕರೆಕ್ಟಾ? ಅಲ್ಲಿಗೆ 80,000 ಅಪ್ಲಿಕೇಶನ್ಸ್ ಆಯ್ತು. ಆದ್ರೆ ಕಂಪನಿ ಇಶ್ಯೂ ಮಾಡಿರೋದು ಎಷ್ಟು? 1 lakh ಶೇರ್ಸ್. ಹಾಗಾದ್ರೆ ಇನ್ 20,000 ಶೇರ್ಸ್ ಯಾರು ಮಾರ್ತಾರೆ? ಕಂಪನಿನೇ ಡೈರೆಕ್ಟ್ ಆಗಿ ಮಾರ್ತಾರೆ. ಅಲ್ಲಿಗೆ ಟೋಟಲ್ ಎಷ್ಟಾಯ್ತು? 1 lakh ಶೇರ್ಸ್ ಆಯ್ತು, ಕರೆಕ್ಟಾ? ಎಸ್ ಆರ್ ನೋ? ಎಸ್ ಸರ್. ಇನ್ನ ಮುಂದಕ್ಕೆ ಹೋದ್ರೆ ದಿ ಕಂಪನಿ ರಿಸೀವ್ಡ್ ಅಪ್ಲಿಕೇಶನ್ಸ್ ಫಾರ್ 75% ಆಫ್ ದ ಇಶ್ಯೂ ಅಂತ ಹೇಳಿದ್ದಾರೆ. ಅಂದ್ರೆ 1 lakh ಶೇರ್ಸ್ ಇದೆ ಅಲ್ವಾ, ಆ 1 lakh ಶೇರ್ಸ್ ಅಲ್ಲಿ ಪಬ್ಲಿಕ್ ಇಂದ ಒಟ್ಟು ಎಷ್ಟು ಅಪ್ಲಿಕೇಶನ್ಸ್ ರಿಸೀವ್ ಆಗಿದೆ ಅಂತ? 75,000 ಇಶ್ಯೂ ಆಗಿದೆ. ಅಂದ್ರೆ ಇಲ್ಲಿ ನಾನು ತೋರಿಸ್ತೀನಿ, ಕ್ಯಾಲ್ಕುಲೇಷನ್ ಆಫ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನು ಮಾಡೋಣ. ಏನಿದು ಅನ್ಮಾರ್ಕ್? ಇದರಲ್ಲಿ ಟೋಟಲ್ ಅಪ್ಲಿಕೇಶನ್ಸ್ ಓಕೆನಾ ಪಬ್ಲಿಕ್ ಇಂದ ರಿಸೀವ್ ಆಗಿರೋದು ಎಷ್ಟು? ರಿಸೀವ್ ನೋಡಿ, 1 lakh ಶೇರ್ಸ್ ಅಲ್ಲಿ ಪಬ್ಲಿಕ್ ಇಂದ ರಿಸೀವ್ ಮಾಡಿಕೊಂಡು 75% ಅಂತ ಅವನೇ ಹೇಳ್ತಾ ಇದ್ದ, ಕರೆಕ್ಟಾ? ಈ 75,000 ಓಕೆನಾ ಟೋಟಲ್ ಅಪ್ಲಿಕೇಶನ್ಸ್ ರಿಸೀವ್ ಮಾಡಿರೋದು ಎಷ್ಟು? 75,000 ಅಪ್ಲಿಕೇಶನ್ಸ್. ಇದರಲ್ಲಿ ಎಷ್ಟು ಅಕ್ಷಯ್ ಮಾರಿರೋದು? ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎಷ್ಟು ಅಂತ ಹೇಳ್ತಾ ಇದ್ದಾನೆ? ಆಫ್ ವಿಚ್, ಇಲ್ಲ ಕಂಟಿನ್ಯೂಯೇಷನ್ ಮಾಡಿ, 75% ಆಫ್ ದ ಇಶ್ಯೂ ಆಫ್ ವಿಚ್ 50,000 ಅಪ್ಲಿಕೇಶನ್ಸ್ ಬೇರಿಂಗ್ ದ ರಬ್ಬರ್ ಸ್ಟ್ಯಾಂಪ್ ಆಫ್ ಮಿಸ್ಟರ್ ಅಕ್ಷಯ್. ಈ 75,000 ಅಪ್ಲಿಕೇಶನ್ಸ್ ಅಲ್ಲಿ ಅಕ್ಷಯ್ ಸೇಲ್ ಮಾಡಿರೋದು ಎಷ್ಟಂತೆ? 50,000 ಶೇರ್ಸ್. ಅಲ್ಲಿಗೆ 50,000 ಶೇರ್ಸ್, ಅಲ್ಲಿಗೆ ಇನ್ನೂ 25,000 ಶೇರ್ಸ್ ರಬ್ಬರ್ ಸ್ಟ್ಯಾಂಪ್ ಇಲ್ಲ, ಯಾವ ಸ್ಟ್ಯಾಂಪು ಇಲ್ಲ. ಹಾಗಾದ್ರೆ ಇದನ್ನ ಯಾರು ಮಾರಿರ್ತಾರೆ? ಕಂಪನಿನೇ ಡೈರೆಕ್ಟ್ ಆಗಿ ಮಾರುತ್ತೆ. ಅದನ್ನ ಏನಂತ ಹೇಳ್ತೀವಿ? ಅನ್ಮಾರ್ಕ್ಡ್ ಅಂತ ಹೇಳ್ತೀವಿ, ಕರೆಕ್ಟಾ? ಈಗ ಅನ್ಮಾರ್ಕ್ಡ್ ಮಾರಿರೋದು, ಕಂಪನಿ ಮಾರಿರೋದು ಕೂಡ ಏನ್ ಮಾಡಬೇಕಾಗುತ್ತೆ? ಕಂಪನಿ ಎಷ್ಟು ಒಪ್ಕೊಂಡಿದೆ? 20,000 ಒಪ್ಕೊಂಡಿದೆ. ಆಮೇಲೆ ರೈಟರ್ನು, ಆದ್ರೆ ಕಂಪನಿ ಎಷ್ಟು ಮಾರಿದೆ? 25 ಜಾಸ್ತಿ ಮಾರಿದ್ದಾರೆ, ಕರೆಕ್ಟಾ? ಹಾಗಾದ್ರೆ ಇದರಲ್ಲಿ ಫಸ್ಟ್ ಅನ್ಮಾರ್ಕ್ಡ್ ಅನ್ನ ಮೈನಸ್ ಮಾಡ. ಅನ್ಮಾರ್ಕ್ಡ್ ಯಾರು ಮಾರಿರೋದು? ಕಂಪನಿ ಮಾರಿ, ಕರೆಕ್ಟಾ? ಹಾಗಾದ್ರೆ ಕಂಪನಿ ಇನ್ನು ಎಷ್ಟು ಜಾಸ್ತಿ ಮಾರಿದೆ? 5,000 ಅಪ್ಲಿಕೇಶನ್ಸ್ ಜಾಸ್ತಿ ಮಾಡಿದ್ದಾರೆ. ಅಣ್ಣ ಇನ್ನು ಏನು ಮುಟ್ಟಿಲ್ಲ, ಕರೆಕ್ಟಾ? ಈ ಫಸ್ಟ್ ಸ್ಟೆಪ್ ನಲ್ಲಿ. ಹಾಗೆ ಕಂಪನಿ ಮಾರಿರೋ ಎಕ್ಸೆಸ್ ಅಪ್ಲಿಕೇಶನ್ಸ್ ನ ಯಾರಿಗೆ ಕೊಡೋಣ? ಅಕ್ಷಯ್ಗೆ ಕೊಡೋಣ, ಬೆನಿಫಿಟ್ ಕೊಡೋಣ. ಪಾಪ ಅವನು 80,000 ಮಾರ್ಬೇಕು ತಾನೆ, 1,500 ಕಂಪನಿ ಮಾರಿದ್ರು. ಇದು ಕಮಿಷನ್ ಕೊಡಲ್ಲ, ಬೇರೆ ವಿಚಾರ. ಬಟ್ ಇವನ್ ಲಯಬಿಲಿಟಿ ಏನ್ ಮಾಡ? ಕಡಿಮೆ ಮಾಡ. ಕಡಿಮೆ ಮಾಡಿದ್ರೆ ಏನಂತ ಬರೀತೀರಾ? ಎಕ್ಸೆಸ್ ಆಫ್ ಕಂಪನಿ ಡಿಸ್ಟ್ರಿಬ್ಯೂಟೆಡ್ ಟು ಯಾರಿಗೆ? ಅಕ್ಷಯ್. ಡಿಸ್ಟ್ರಿಬ್ಯೂಟೆಡ್ ಟು ಅಕ್ಷಯ್. ಅಕ್ಷಯ್ ಎಷ್ಟು? 5,000 ಅಲ್ವಾ? 5,000 ಇವನ್ಗೆ
ಮೈನಸ್ ಮಾಡ, ಇವನ್ಗೆ ಏನ್ ಮಾಡ ಪ್ಲಸ್ ಮಾಡ, ಅದಕ್ಕೆ ಪ್ಲಸ್ ಮೈನಸ್ ಕಂಪನಿ ಇದು ಜೀರೋ ಆಗ್ಬೋದು. ಇವನ್ ಎಷ್ಟು ಇರುತ್ತೆ 75,000 ಶೇರ್ಸ್, ಕರೆಕ್ಟಾ? ಅದಕ್ಕೆ ಒಟ್ಟು ಅಕ್ಷಯ್ 75,000 ಅಪ್ಲಿಕೇಶನ್ಸ್ ನ ಮಾರ್ಬೇಕು ಈ ಟೈಮ್ ನಲ್ಲಿ. ಆದ್ರೆ ಎಷ್ಟು ಮಾರಿದಾನೆ? ಅನ್ಮಾರ್ಕ್ಡ್ ಆದ್ಮೇಲೆ ನೆಕ್ಸ್ಟ್ ಏನು ಮಾರ್ಕ್ಡ್, ಮಾರ್ಕ್ಡ್ ಎಷ್ಟು ಮಾರಿದಾನೆ ಅವನು? 50,000 ಮಾರಿರೋ. ಹಾಗಾದ್ರೆ ಇನ್ನು ಎಷ್ಟು ಮಾರ್ಬೇಕಾಗುತ್ತೆ? 25,000 ಅಪ್ಲಿಕೇಶನ್ಸ್ ಅನ್ನ ಮಾರ್ಬೇಕಾಗುತ್ತೆ. ಇದನ್ನ ಏನಂತ ಕರಿಯೋಣ? ನೆಟ್ ಲಯಬಿಲಿಟಿ ಅಂತ ಕರೀಣ. ಅರ್ಥ ಆಯ್ತಾ? ನೆಟ್ ಲಯಬಿಲಿಟಿ ಅರ್ಥ ಆಯ್ತಾ ಇಲ್ವಾ ಸರ್? ಇಷ್ಟು ಮಾಡಿದ್ರೆ ನಿಮಗೆ 6 marks, ಎಷ್ಟು ಮಾರ್ಕ್ಸ್? 6 marks ಬೇಕಾ ಬೇಡವಾ? ಬೇಕು. ಇನ್ನೂ ಒಂದು ಕ್ವಶನ್ ಕೇಳಿದೆ, ಕಮಿಷನ್ ಕೇಳಿದ, ಕಮಿಷನ್ ಕೊಡೋಣ ತಾಪತ್ರೆ ಏನಿಲ್ಲ. ಅಕ್ಷಯ್ ಒಪ್ಕೊಂಡಿರೋ ಶೇರ್ಸ್ ಎಷ್ಟಪ್ಪ? 50,000. ಒಂದ್ ಶೇರ್ ಮೇಲೆ ಎಷ್ಟಂತಪ್ಪ? 10 rupees. ಅದಕ್ಕೆ ಒಟ್ಟು ಎಷ್ಟಾಯ್ತಪ್ಪ? 8 lakhs ಆಯ್ತು, ಕರೆಕ್ಟಾ? ಹಾಗಾದ್ರೆ ಕಮಿಷನ್ ಓಕೆನಾ, 8 lakhs ಮೇಲೆ 4% ಎಷ್ಟಪ್ಪ ಬರುತ್ತೆ? 32,000 ಬರುತ್ತೆ. ಇಷ್ಟು ಕಮಿಷನ್ ಅನ್ನ ಕಂಪನಿ ಕೊಡ್ಬೇಕಾಗ. ಇನ್ನೂ ಹೇಳಬೇಕು ಅಂತ ಹೇಳಿದ್ರೆ ನೆಟ್ ಕಮಿಷನ್ ಏನಿದು? ನೆಟ್ ಕಮಿಷನ್ ಓಕೆನಾ. ಅವ್ನು ಮಾರಕ್ ಒಪ್ಕೊಂಡಿರೋದು ಕಂಪನಿ ಮಾರಿರೋದು ಎಕ್ಸ್ಟ್ರಾ ಎಕ್ಸಸ್ 5,000 ಬಿಟ್ರೆ ಅವನ್ಗೆ ಇನ್ನೆಷ್ಟು ಮೇಲೆ ಕೊಡ್ಬೇಕು? ಇಷ್ಟು ಮಾರಿಲ್ಲ ಅವನು, 25,000 ಮಾರಿಲ್ಲ. ಮಾರದೇ ಇದ್ರೆ ಅದ್ರ ದುಡ್ಡು ಅವನೇ ಕೊಡ್ಬೇಕು. ಹೌದಾ? 25,000 ಇಂಟು 10 rupees ಅಂದ್ರೆ 2 lakhs rupees, 2.5 lakhs rupees ದುಡ್ಡು ಕೊಡ್ಬೇಕು ಕಂಪನಿಗೆ. ಅವನು ಮಾರಕ್ ಆಗಿಲ್ಲ ಅಂದ್ರೆ ನನ್ಗೇನ್ ಗೊತ್ತು, ನೀನೇ ಪರ್ಚೇಸ್ ಮಾಡು ಅಂತ ಹೇಳಿದ ಕಂಪನಿ. ಆವಾಗ ಒಟ್ಟು ಎಷ್ಟು ಮಾರ್ದಂಗ ಆಯ್ತು ಅವನು? 75,000 ಮಾರ್ದಂಗ ಆಯ್ತು. ಹಾಗಾದ್ರೆ 75,000 ಮೇಲೆ 75,000 ಇಂಟು 10 rupees ಎಷ್ಟು? 10 rupees ಎಷ್ಟು ಬರುತ್ತೆ? 7.5 lakhs. 7.5 lakhs ಮೇಲೆ 4% ಎಷ್ಟು ಬರುತ್ತೆ? 30,000. ಅಲ್ಲಿಗೆ 30,000 ಕಂಪನಿ ಕೊಡ್ಬೇಕಾಗಿರೋ ಕಮಿಷನ್. ಯಾಕೆಂದ್ರೆ 75,000 ಕಂಪನಿನೇ 80,000 5,000 ಕಂಪನಿ ಮಾರ್ಕೊಂಡಿದೆ. ಅಲ್ಲಿಗೆ ಇದು ನೆಟ್ ಕಮಿಷನ್ ಪೇಯಬಲ್, ಇದು ಟೋಟಲ್ ಕಮಿಷನ್ ಪೇಯಬಲ್. ಅವನೇ ಮಾರಿದ್ರೆ 32,000 ಕೊಡ್ಬೇಕಾಗಿತ್ತು. 80,000 ಕಂಪನಿ 5,000 ಮಾರಿರೋದ್ರಿಂದ 75,000 ಅಂಡರ್ ರೈಟರ್ ಮಾರಬಹುದು ಅಥವಾ ಮಾರ್ಬೇಕಾಗಿರೋದು ಅಥವಾ ಮಾರಿರೋದು. ಅದ್ರ ಮೇಲೆ 4% ಅಂದ್ರೆ ಎಷ್ಟು ಬರುತ್ತೆ? 30,000 ಬರುತ್ತೆ ಅಂತ ಆಯ್ತಾ? ಇಷ್ಟಕ್ಕೆ 6 marks ಬರ್ಕೊಳ್ಳಿ ಅಮ್ಮ. ಅರ್ಥ ಆಯ್ತಾ? ಪಕ್ಕ ಅರ್ಥ ಆಯ್ತಾ ಎಲ್ಲ?